ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ ಭಾರತ ಸರ್ಕಾರದಿಂದ ಎಸ್ ಸಿಯಲ್ಲಿ ಕಾಲಾಗಿರ್ತಕ್ಕಂಥ ವಿವಿಧ ಉದ್ಯೋಗಗಳಿಗೆ ಒಳಗೊಂಡಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಓಕೆ ಸೊ ವಿವಿಧ ಉದ್ಯೋಗಗಳೆಂದರೆ ಸಂಪೂರ್ಣವಾದ ಉದ್ಯೋಗದ ಮಾಹಿತಿ ಇದಾಗಿರುತ್ತದೆ ಸೊ ನಿಮಗೆ ಈಗ ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿದೆ ಹಾಗಾದರೆ ಯಾವ ವೆಬ್ಸೈಟಲ್ಲಿ ಹೋಗಿ ಯಾವ ರೀತಿ ಅಪ್ಲೈ ಮಾಡೋದು ಎಂಬತಕ್ಕಂಥದ್ನ ನಾನು ಆ ವಿಡಿಯೋ ಕೊನೆಯಲ್ಲಿ ಆ ವೆಬ್ಸೈಟ್ಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಸೊ ಅಪ್ಲೈ ಲಿಂಕನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ ಹಾಗಾದರೆ ಈ ಈ ಒಂದು ಉದ್ಯೋಗ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಇದರ ಒಂದು ನೋಟಿಸ್ ಓಕೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನೋಡಿ ನಿಮ್ಮ ಒಂದು ಅಪ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸ್ಟಾರ್ಟಿಂಗ್ ಡೇಟ್ ಆಗಿದೆ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರರಿಂದ ಸ್ಟಾರ್ಟ್ ಆಗಿದೆ ನೀವೊಂದು ಕೊನೆಯ ದಿನಾಂಕ ಬಂದ್ಬಿಟ್ಟು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ನೆಕ್ಸ್ಟ್ ಇಯರ್ ಜನವರಿ ಇಪ್ಪತ್ತ್ಮೂರಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾದರೆ ನೀವು ನೀವು ರಸೀದಿಯನ್ನು ಕೊಡೋ ನೀವು ತೆಗೆದುಕೊಳ್ಳಲು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕವಾಗಿರುತ್ತದೆ ನೀವು ರಸೀದಿಯನ್ನು ಪಡ್ಕೊಳ್ಳೋಕ್ಕೆ ನೋಡಿ ನೆಕ್ಸ್ಟ್ ನೀವು ಆಫ್ಲೈನ್ ಜ ಫಿಲ್ ಜನರೇಟೆಡ್ ಆಫ್ಲೈನ್ ಆಗೋಕ್ಕೆ ನಿಮಗೆ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಆಗಿರುತ್ತದೆ ನೀವು ಬ್ಯಾಂಕ್ ಚಲನ್ ಕಟ್ಟಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಆಗಿರುತ್ತದೆ ಹಾಗಾದರೆ ನೀವು ನೋಡಿ ನಿಮ್ಮ ಒಂದು ಟಯರ್ ಒನ್ ಅಂತ ಹೇಳ್ತೀವಿ ಅಂದರೆ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಿಮಗೆ ಬಂದ್ಬಿಟ್ಟು ಇಪ್ಪತ್ತೆರಡು ಏಪ್ರಿಲ್ ಅಂದರೆ ಇಪ್ಪತ್ತೆರಡು ಏಪ್ರಿಲಲ್ಲಿ ಯಾವ ತಿಂಗಳಲ್ಲಿ ಬೇಕಾದರೂ ನಿಮಗೆ ಎಕ್ಸಾಮ್ ಆ ಡೇಟಲ್ಲಿ ಇಡಬಹುದು ಅಂತಕ್ಕಂಥ ಕೊಟ್ಟಿದ್ದಾರೆ ಇನ್ನು ಡೇಟ್ ಆಫ್ ಟಯರ್ ಟು ಎಕ್ಸಾಮಿನೇಷನ್ ಅಂದರೆ ಸಿ ಬಿ ಇ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಪೇಪರ್ ಟಯರ್ ಟು ಇಲ್ಲಿ ಟು ಬಿ ನೋಟಿಸ್ಫೈಡ್ ಲೇಟರ್ ಅಂತ ಹೇಳಿದ್ದಾರೆ ಅಂದರೆ ಈ ಈ ಎಕ್ಸಾಮ್ ಆದಮೇಲೆ ಸೆಕೆಂಡ್ ರೌಂಡ್ ಎಕ್ಸಾಮನ್ನು ಅವರು ಅನೌನ್ಸ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಈ ಒಂದು ಉದ್ಯೋಗಗಳ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ನೋಡಿ ಇದು ಗ್ರೂಪ್ ಬಿ ಮತ್ತು ಸಿ ಉದ್ಯೋಗವಾಗಿರುತ್ತದೆ ನೋಡಿ ನಂಬರ್ ಆಫ್ ನೇಮ್ ಆಫ್ ಪೋಸ್ಟ್ ಇದು ಇನ್ನು ಮಿನಿಸ್ಟ್ರಿ ಅಂದರೆ ಡಿಪಾರ್ಟ್ಮೆಂಟ್ ಅಥವಾ ಆಫೀಸ್ ಅಥವಾ ಕರ್ಡ್ ಅಂತ ಹೇಳ್ತೀವಿ ಇನ್ನು ಇಲ್ಲಿ ನೋಡಿ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಇದೆ ಇನ್ನು ಏಜ್ ಲಿಮಿಟು ಒಳಗೊಂಡಂತೆ ನೋಡಿ ತುಂಬಾ ಉದ್ಯೋಗಗಳ ಮಾಹಿತಿಯನ್ನು ಇದರಲ್ಲಿ ಹೊರಡಿಸಿದ್ದಾರೆ ಆದರೆ ಕ್ವಶನ್ ನಂಬರ್ ಒಂದು ಒಂದು ಒಂದನೇ ಉದ್ಯೋಗ ನೋಡಿ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಇದೆ ಸೊ ಇದು ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಸಿ ಆ್ಯಂಡ್ ಎ ಜಿ ಸೊ ಇದು ಗ್ರೂಪ್ ಬಿ ಗೆಜೆಟೆಡ್ ಆಗಿರುತ್ತದೆ ಸೊ ಇದಕ್ಕೆ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ವ್ಯಕ್ತಿಗಳಾಗಿರಬೇಕು ಹಂಗೆ ಒಳಗೊಂಡಂತೆ ನೋಡಿ ವಿವಿಧ ಉದ್ಯೋಗಗಳ ಒಂದು ಮಾಹಿತಿ ನೀಡಿದ್ದಾರೆ ಸೊ ನಿಮಗೆ ಯಾವುದಾವುದಕ್ಕೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಎಂಬತಕ್ಕಂಥವ್ರು ಈ ಒಂದು ಉದ್ಯೋಗಗಳ ಮಾಹಿತಿ ಕಡ್ಕೊಂಡು ಅಪ್ಲೈ ಮಾಡ್ಬೋದು ಇವೆಲ್ಲ ಬಿ ಸಿರೀಸ್ ಉದ್ಯೋಗಗಳಾಗಿರುತ್ತವೆ ಇಪ್ಪತ್ತಾರ ತನಕ ಇನ್ನು ಇಪ್ಪತ್ತೇಳರ ತ ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗೋದು ಆಡಿಟರ್ ಹುದ್ದೆ ಇದು ಆಫೀಸ್ ಅಂಡರಲ್ಲಿ ಬರುತ್ತದೆ ಸಿ ಆ್ಯಂಡ್ ಎ ಜಿಯಲ್ಲಿ ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತದೆ ಗ್ರೂಪ್ ಸಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಆಗಿರಬೇಕು ಹಾಗೆಯೇ ಆಡಿಟರ್ ಇದೆ ಸೊ ನೋಡಿ ಇಲ್ಲಿ ಗ್ರೂಪ್ ಸಿ ಉದ್ಯೋಗಗಳ ಮಾಹಿತಿ ಇದಾಗಿದೆ ಓಕೆ ಸೊ ಇದರ ಒಂದು ಮಾಹಿತಿ ಅದಾಗಿರುತ್ತದೆ ಯಾವುದ್ಯಾವುದು ಎಷ್ಟೆಷ್ಟು ವೇಕೆನ್ಸಿ ಇದೆ ಎಂಬತಕ್ಕಂಥ ಸಂಪೂರ್ಣ ಡೀಟೇಲ್ಸನ್ನು ನೋಡಿದ್ವಿ ಈಗ ಇದರ ಒಂದು ನೋಡಿ ನ್ಯಾಷನಾಲಿಟಿ ಅಥವಾ ಸಿಟಿಜನ್ಸ್ ಏನಾಗಿರಬೇಕು ಅಂತಕ್ಕಂಥ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ ಇನ್ನು ಮುಖ್ಯವಾಗಿ ಒಂದು ಏಜ್ ಲಿಮಿಟ್ ಓಕೆ ನೋಡಿ ಏಜ್ ಲಿಮಿಟ್ ರೆಮಾರ್ಕ್ಸ್ ಅಂತ ಇದೆ ಸೊ ನೋಡಿ ನೀವು ಫಾರ್ ದ ಫೋರ್ಸ್ಟ್ ಆಫ್ ವಿಚ್ ಏಜ್ ಲಿಮಿಟ್ ಈಸ್ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಒಳಗಡೆ ಇದ್ದರೆ ನೀವು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿನ್ ಬಾರ್ನ್ ನಾಟ್ ಹಿಯರ್ಲಿ ದ್ಯಾನ್ ಟು ಒನ್ ನೈನ್ಟೀನ್ ನೈಂಟಿ ಫೈವ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ ಒನ್ ಒನ್ ಫೋರ್ ನೋಡಿ ಹದಿನೆಂಟು ಅಂದರೆ ಗ್ರೂಪ್ ಸಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಒಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದರ ಹಿಂದೆ ಜನಿಸಿರಬಾರದು ಮತ್ತು ಅವರು ಒಂದು ಒಂದು ಎರಡು ಸಾವಿರದ ನಾಲ್ಕರ ನಡುವೆ ತೊಂಬತ್ತೈದರ ಮೇಲೆ ನಾ ಎರಡು ಸಾವಿರದ ನಾಲ್ಕರ ಒಳಗೆ ಜನಿಸಿರಬೇಕು ಹಾಗೆಯೇ ಇಲ್ಲಿ ನೋಡಿ ಗ್ರೂಪ್ ಬಿ ಹುದ್ದೆಗೆ ಇಪ್ಪತ್ತರಿಂದ ಇಪ್ಪ ಅಂದರೆ ಗ್ರೂಪ್ ಸಿ ಸಿ ಬಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಇನ್ನು ಹದಿನೆಂಟರಿಂದ ಮೂವತ್ತು ವರ್ಷ ಸೊ ಮಾಹಿತಿಯನ್ನು ನೋಡ್ಕೊಳ್ಳಿ ಓಕೆ ನಿಮ್ಮೊಂದು ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದಕ್ಕೆ ಕೊಡಲಾಗಿದೆ ಓಕೆ ಎಸ್ ಡಿ ಎಸ್ ಸಿ ಎಸ್ ಟಿ ಆಗಿದ್ದರೆ ನಿಮ್ಮ ಒಂದು ಮೂವತ್ತು ವರ್ಷ ಆಗಿ ಕೂಡ ಐದು ವರ್ಷ ಇರುತ್ತದೆ ಒ ಬಿ ಸಿಗೆ ಮೂರು ವರ್ಷ ಆಗಿದೆ ಪಿ ಡಬ್ಲ್ಯೂ ಡಿ ಇದ್ದರೆ ನಿಮ್ಗೆ ಹತ್ತು ವರ್ಷ ಇದೆ ಇನ್ನು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಆಗಿದ್ದರೆ ಹದಿಮೂರು ವರ್ಷ ಇದೆ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಹದಿನೈದು ವರ್ಷ ಇದೆ ಇನ್ನು ಇ ಎಸ್ ಡಬ್ಲ್ಯೂ ಇ ಎಸ್ ಎಮ್ ಅಂತ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಮೂರು ವರ್ಷ ಇದೆ ಸೊ ಇದರ ಇದೆಲ್ಲ ಮಾಹಿತಿ ಅಂದರೆ ಕ್ಯಾಶ್ಟ್ ವೈಸ್ ಅವರಿಗೆ ಸಿಕ್ಕು ಕೂಡ ಅವರು ಎಕ್ಸಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅವ್ರಿಗೆ ಮತ್ತೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಇಲ್ಲ ಒಂದು ನೀವು ಎಂಟನೇದಾಗಿ ನೋಡಿ ಇಲ್ಲಿ ಡಿಫೆನ್ಸಲ್ಲಿ ನೀವು ವರ್ಕ್ ಇದ್ದರೆ ಅವ್ರಿಗೂ ಕೂಡ ಅವ್ರ ಕ್ಯಾಸ್ಟ್ ವೇಸಲ್ಲಿ ಸಿಕ್ಕೂ ಕೂಡ ಮತ್ತೆ ಮೂರು ವರ್ಷ ಎಕ್ಸ್ಟ್ರಾ ಇರುತ್ತದೆ ಓಕೆ ನೋಡಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಅವ್ರಿಗೆ ಎಂಟು ವರ್ಷ ಇದೆ ಈ ತರಹದ ಏಜ್ ಲಿಮಿಟ್ಸನ್ನು ಇದರಲ್ಲಿ ಕೊಡಲಾಗಿದೆ ಓಕೆ ನೋಡಿ ಇಲ್ಲಿ ಹೌ ಟು ಅಪ್ಲೈ ಎಂಬತಕ್ಕಂಥ ಕ್ವಶನ್ಗೆ ನಿಮಗೆ ಬಂದರೆ ನೀವು ಈ ಒಂದು ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ 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 ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ನಾನು ಈ ಒಂದು ವೆಬ್ಸೈಟ್ಗೆ ಹೋಗಿ ಕರೆಕ್ಟಾಗಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಎಂಬತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ನಿಮ್ಮ ಒಂದು ಫೋಟೋ ಬಂದ್ಬಿಟ್ಟು ನೋಡಿ ಎಷ್ಟೆಷ್ಟು ಕೆ ಬಿ ಇರಬೇಕು ಎಂಬತಕ್ಕಂಥ ಮಾಹಿತಿಯೆಲ್ಲ ಈ ಒಂದು ಅಡ್ಡ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ನು ಮುಖ್ಯವಾಗಿ ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನೀವು ಹಂಡ್ರೆಡ್ ರುಪೀಸ್ ಇರುತ್ತದೆ ಫೀಸ್ ಪೇಯಬಲ್ ಹಂಡ್ರೆಡ್ ರುಪೀಸ್ ಒನ್ ಹಂಡ್ರೆಡ್ ರುಪೀಸ್ ಓನ್ಲಿ ಓಕೆ ನೀವು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಇ ಏನಾರಾಗಿದ್ದರೆ ನಿಮಗೆ ಫೀಸ್ ಒಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಓಕೆ ಇನ್ನು ಒ ಬಿ ಸಿ ಅಥವಾ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅಥವಾ ಎ ಎಸ್ ಟಿ ಆಗಿದ್ದರೆ ಅವರಿಗೆ ಯಾವುದೇ ಫೀಸ್ ಇರುವುದಿಲ್ಲ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ನೋಡಿ ಇದರ ಒಂದು ಎಕ್ ಎಕ್ಸಾಮ್ ಪ್ಯಾಟ್ರನ್ ಯಾವ ಈ ರೀತಿಯಲ್ಲಿ ಇರುತ್ತದೆ ಅಂತಕ್ಕಂಥ ಕ್ವಶನ್ ನೋಡೋದಾದರೆ ನೋಡಿ ಸ್ಕಿಮ್ ಟಯರ್ ಒನ್ ಅಂದರೆ ಟೈಯರ್ ಟು ಎಕ್ಸಾಮಿನೇಷನ್ ನೋಡಿ ಆ ಸಬ್ಜೆಕ್ಟ್ ಮೊದಲನೇದು ಟೈರ್ ಒನ್ ಏನಿದೆ ಇದರಲ್ಲಿ ಮೊದಲು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಪ್ಪತ್ತೈದು ಇರುತ್ತದೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ ನಿಮಗೆ ಐವತ್ತಕ್ಕಿರುತ್ತದೆ ಅಂದರೆ ನಂಬರ್ ಆಫ್ ಕ್ವಶನ್ ಇಪ್ಪತ್ತೈದು ಇರುತ್ತದೆ ಐವತ್ತು ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಹಂಗೆ ಓಕೆ ಇನ್ನು ಬಿ ನೋಡಿ ಜನರಲ್ ಅವೇರ್ನೆಸ್ ಇದೆ ಇಪ್ಪತ್ತೈದು ಕ್ವಶನು ಐವತ್ತು ಮಾರ್ಕ್ಸು ಓಕೆ ಇನ್ನು ಸಿ ನೋಡಿ ಕ್ವಾಂಟಿಟಿ ಅಪ್ಟಿಟ್ಯೂಡ್ ಇದೆ ಇಪ್ಪತ್ತೈದು ಕ್ವಶನ್ ಐವತ್ತು ಮಾರ್ಕ್ಸು ಇನ್ನು ಎಲ್ ಇಂಗ್ಲೀಷ್ ಕಾಂಪ್ರಿಹೆನ್ಸಸ್ ಅಂತ ಇದೆ ಸೊ ಇಪ್ಪ ಇಪ್ಪತ್ತೈದು ಕ್ವೆಶನ್ಗಳಿದ್ವೆ ಐವತ್ತು ಮಾರ್ಕ್ಸ್ ಮಿಕ್ ಕೆಲಗ ಒನ್ ಅವರ್ ಟೈಮ್ ಇರುತ್ತದೆ ಸೊ ಇನ್ನು ಕೆಲವು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಫರ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಸ್ಕ್ರಿಪ್ಟ್ ಆ್ಯಸ್ ಪರ್ ಪ್ಯಾರಾ ಸೆವೆನ್ ಪಾಯಿಂಟ್ ಒನ್ ಆ್ಯಂಡ್ ಸೆವೆನ್ ಪಾಯಿಂಟ್ ಟೂ ಅಂತ ಇದೆ ಓಕೆ ಸೊ ಒಟ್ಟು ಹಂಡ್ರೆಡ್ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಟೋಟಲ್ ನಿಮಗೆ ಎಕ್ಸಾಮ್ ನಡೆಸ್ತ ನಡೆಸಲಾಗುತ್ತದೆ ಸೊ ಹಂಡ್ರೆಡ್ ಕ್ವೆಶನ್ ಇರುತ್ತದೆ ಟೂ ಹಂಡ್ರೆಡ್ ಮಾರ್ಕ್ಸ್ ಟೂ ಟೂ ಮಿನಿಟ್ಸ್ ಟೂ ಅವರ್ಸ್ ನಿಮಗೆ ಟೈಮ್ ಇರುತ್ತದೆ ಸೊ ಈಚ್ ಪೇಪರ್ ಓಕೆ ಒಂದು ಪೇಪರ್ಗೆ ಎರಡು ತಾಸು ಇರುತ್ತದೆ ಒಟ್ಟು ಎರಡು ಪೇಪರ್ ಇರುತ್ತವೆ ಇದರಲ್ಲಿ ನೆನ್ಪಿಡ್ಬೋಳೆ ಸೊ ಇನ್ನು ಪೇಪರ್ ಟೂನಲ್ಲಿ ಯಾವುದು ರೀತಿ ಇರುತ್ತದೆ ನೋಡಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರೆಹೆನ್ಸಿವ್ ಇದು ಇನ್ನೂರು ಮಾರ್ಕ್ಸಿಗಿರುತ್ತದೆ ಇನ್ ಇನ್ನೂರು ಇನ್ನೂರು ಕ್ವಶನ್ಗೆ ಇನ್ನೂರು ಮಾರ್ಕ್ಸ್ ಇನ್ನು ಪೇಪರ್ ತ್ರೀ ನೋಡಿ ಸ್ಟ್ಯಾಟಸ್ಟಿಕ್ಸ್ ಇರುತ್ತದೆ ಹಂಡ್ರೆಡ್ ಕ್ವೆಶನ್ಗೂ ಟೂ ಹಂಡ್ರೆಡ್ ಇದೆ ಸೊ ನೋಡ್ಕೊಳ್ಳಿ ಇನ್ನು ನಿಮ್ಮ ಒಂದು ಅಪ್ ನೋಡಿ ಸ್ಕೀಮ್ ಟಯರ್ ಟು ಎಕ್ಸಾಮ್ ಎಕ್ಸಾಮಿನೇಷನ್ ಏನಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇನ್ನು ನೋಡಿ ಈ ಹುದ್ದೆಗೆ ಸಂಬಂಧಿಸಿದಂತಹ ಈ ಒಂದು ನೋಟಿಫಿಕೇಷನನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಆಸಕ್ತ ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಷನನ್ನು ಪಡೆದು ಏನು ಮಾಹಿತಿ ಇದೆ ಅಂತಕ್ಕಂಥ ಸಂಪೂರ್ಣವಾದ ಡೀಟೇಲ್ಸನ್ನು ನೋಡ್ಕೊಳ್ಳಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಸೊ ನೋಡಿ ಇದು ಅಪ್ಲೈ ಲಿಂಕ್ ಆಗಿರುತ್ತದೆ ಈ ರೀತಿ ಆದಂಥ ಒಂದು ಈ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಇಲ್ಲಿ ನಿಮಗೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕೇಳುತ್ತದೆ ಸೊ ಈ ಪಾಸ್ವರ್ಡನ್ನು ಹಾಕಿ ನೀವು ಒಂದು ಆಲ್ರೆಡಿ ನೀವು ಎಸ್ ಎಸ್ ಸಿ ಓಲ್ಡರ್ ಆಗಿದ್ದರೆ ಅಕಸ್ಮಾತ್ ನೀವು ನ್ಯೂ ಯೂಸರ್ ಆಗಿದ್ದರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಪುನಃ ನೀವು ಈ ಒಂದು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇದೆಯಲ್ಲ ಇದನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಈ ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ರಿಯಾಕ್ಟ್ ಮಾಡ್ಕೊಂಡು ಓಪನ್ ಮಾಡಬೇಕು ಓಕೆ ಸೊ ಇದರ ಒಂದು ಡಿಸ್ಕ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ನೋಡಿಕೊಂಡು ನಂತರ ಅಪ್ಲೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ